ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಈತನು ಅಂದರೆ ಕ್ರಿಸ್ತನು ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ರೇಫ್ರೆನ್ಸ್ ಪುಟ ತ್ರೀ 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 ಸೆವೆನ್ ಪುಟದ ಸಂಖ್ಯೆ ನೂರ ಎಂಬತ್ತ ಎರಡು ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಇದು ಆ ಸ್ತ್ರೀಯ ಶ್ರದ್ಧೆ ಮತ್ತು ನಂಬಿಕೆಯನ್ನು ತೋರಿಸುತ್ತದೆ ಇಂಥ ಒಂದು ಪ್ರದರ್ಶನವು ಕರ್ತನಿಗೆ ಮೆಚ್ಚುಗೆಯಾಗುವುದೆಂಬುವುದು ಖಚಿತವಾಗಿತ್ತು ನಿಜವಾಗಿಯೂ ನಾವು ಕ್ರೈಸ್ತರಾಗಿ ಹಲವು ಕ್ರೈಸ್ತರಾಗಿ ಕರ್ತನು ಹಲವು ಸಂಗತಿಗಳಲ್ಲಿ ನಮ್ಮೊಡನೆ ನಡೆದುಕೊಳ್ಳುವುದು ನಮ್ಮ ಪರೀಕ್ಷಾರ್ಥವಾಗಿ ಮತ್ತು ನಮ್ಮ ನಂಬಿಕೆಯನ್ನು ಬಲಗಳಿಸುವ ರೀತಿಯಲ್ಲಿರುವುದನ್ನು ನಮ್ಮ ಸ್ವಂತ ಅನುಭವಗಳಲ್ಲಿ ನಾವು ಕಾಣಲು ಸಾಧ್ಯ ನಾವು ಹಿಂದೆ ಆತನನ್ನು ಅಪಾರ್ಥ ಮಾಡಿಕೊಂಡ ಕೊಂಡ ಕೊಂಡಿದ್ದಾಗ್ಯೂ ಮತ್ತು ಆತನ ಗುಣ ನಡತಗಳ ಮತ್ತು ಯೋಜನೆಗಳ ಬಗ್ಗೆ ವಿರೋಧಿಯಾದ ಸೈತಾನನಿಂದ ಅಪಪ್ರಚಾರ ಮತ್ತು ಅಪಾರ್ಥ ಮಾಡಲ್ಪಟ್ಟಿದ್ದಾಗ್ಯೂ ಆತನು ಒಳ್ಳೆಯವನಾಗಿಯೇ ಇದ್ದು ಕೃಪಾಪೂರ್ಣವಾದ ಹೃದಯವುಳ್ಳವನಾಗಿರುವನು ಆತನ ಒಳ್ಳೆಯತನದಲ್ಲಿ ಆತನ ಶಕ್ತಿಯಲ್ಲಿ ಆತನ ಜ್ಞಾನದಲ್ಲಿ ಆತನ ಪ್ರೀತಿಯಲ್ಲಿ ನಂಬಿಕೆಯನ್ನು ತೋರಿಸದೆ ಮತ್ತು ಅದರಲ್ಲಿ ಭರವಸೆಯನ್ನಿಡದೆ ನಾವು ಆತನ ಬಳಿಗೆ ಬರಲು ಅಸಾಧ್ಯ ಪೂರ್ವಕಾಲದಲ್ಲಿ ಆ ಪೋಸ್ತರನು ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸಿರುವ ಹಾಗೆ ಕರ್ತನಿಗೆ ಈ ಎಲ್ಲವೂ ಸಾಧ್ಯ ಕೇವಲ ನಂಬಿಕೆ ಬೇಕಷ್ಟೇ ಎಂಬುವುದು ಈ ದಿನದ ಆತ್ಮಿಕ ಇಸ್ರಾಯಲರು ಸತತವಾಗಿ ಕಲಿಯುತ್ತಿರಬೇಕಾದ ಪಾಠ ನಾವು ಇದರಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗುವ ಅವಶ್ಯಕತೆಯನ್ನು ಉಪೇಕ್ಷೆ ಮಾಡುವವರಾಗಿಲ್ಲ ಆದರೆ ನಾವು ಎತ್ತಿ ಹಿಡಿಯ ಹಿಡಿಯುತ್ತಿರುವುದೇನೆಂದರೆ ಎಲ್ಲೆಲ್ಲಿ ನಂಬಿಕೆಯೂ ಇರುವುದೋ ಅಲ್ಲಿ ಕ್ರಿಯೆಗಳು ಅದಕ್ಕೆ ಹೊಂದಿಕೊಂಡಿದ್ದು ಇದರ ಪ್ರಮಾಣಾನುಸಾರವಾಗಿ ಅವು ದೊಡ್ಡದಾಗಿಯೋ ಅಥವಾ ಸಣ್ಣದಾಗಿಯೋ ಇರುವವೆಂಬುವುದು ಆದುದರಿಂದ ನಮ್ಮ ನಂಬಿಕೆಯು ಬಲವಾಗಿದ್ದಷ್ಟು ದೈವಿಕ ಏರ್ಪಾಟಿನ ಪ್ರಕಾರ ಕ್ರಿಯೆಗಳು ಅಧಿಕವಾಗಿರುವುದೆಂಬುವುದು ಖಚಿತವಾಗಿರುವುದು ನಮ್ಮ ಸ್ವರ್ಣ ಖಚಿತವಾದ ಪಠ್ಯಭಾಗವು ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವೆಂದು ಸಮರ್ಪಕವಾಗಿ ಹೇಳಿರುವುದು ನಂಬಿಕೆಯು ಅಭ್ಯಾಸ ಮಾಡಿಕೊಳ್ಳುವಂಥ ಒಂದು ವಿಷಯ ಅಂದರೆ ಅಭಿವೃದ್ಧಿಪಡಿಸಿಕೊಳ್ಳುವಂಥ ಸಂಗತಿ ಗಲಾಯ ಸಮುದ್ರದ ಮೇಲೆ ಬಿರುಗಾಳಿ ಎದ್ದಾಗ ಭಯಭೀತಿಯಿಂದ ಕೂಗಿಕೊಂಡಿದ್ದ ಇದೇ ಅಪೋಸ್ತಲರು ನಂಬಿಕೆಯಲ್ಲಿ ಕ್ರಮೇಣ ಬೆಳೆದು ಬಲಗೊಳ್ಳುತ್ತಾ ಬಲಗೊಳ್ಳುತ್ತಾ ಬಂದು ದಾಖಲೆಗಳು ತೋರಿಸಿರುವಂತೆ ಕರ್ತನು ಇಲ್ಲದಿರುವಾಗಲೂ ಮತ್ತು ಆತನನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲದಿರುವಾಗಲೂ ಆತನ ಮೇಲೆ ಭರವಸೆಯನ್ನಿಟ್ಟಿರುವವರಾಗಿದ್ದರು ಇದರಂತೆಯೇ ಅನುದಿನವೂ ಕರ್ತನಲ್ಲಿ ಭರವಸೆಯನ್ನು ಬೆಳಗಿಸಿ ಬೆಳೆಸಿಕೊಳ್ಳುವ ವಿಷಯ ನಮ್ಮ ಪಾಠದಲ್ಲಿ ಇರುವ ಒಂದು ಅಂಶವಾಗಿರಬೇಕು ಹಾಗೂ ಹಿಂದೆ ನಮ್ಮ ಜೀವಿತಗಳಲ್ಲಾದ ಅನುಭವಗಳನ್ನು ಮತ್ತು ಆತನ ವಾಕ್ಯದಲ್ಲಿ ದೊರೆತ ಈ ಎಲ್ಲ ಪಾಠಗಳನ್ನು ನಾವು ಆಲೋಚಿಸುವವರಾಗಬೇಕು ಮತ್ತು ಹೀಗೆ ಆತನಲ್ಲಿರುವ ನಮ್ಮ ನಂಬಿಕೆಯು ಬೇರೂರಿ ಸ್ಥಿರಗೊಳ್ಳುವಂತಾಗುವುದು